ನಾವ್ ಇಲ್ಲಿಗೆ ಹೆಂಗ್ ಬಂದ್ವಿ? ವಿಕರ್ಣಿ ಗುಹೆ ಇಲ್ಲಿಗೆ ಹೇಗ್ ಬಂದ್ವಿ ಅಂತ ಹೇಳ್ಬೇಕಾ? ಅವಳು ನಮ್ಮನ್ನ ಮಾಟ ಮಾಡಿ ಇಲ್ಲಿ ಕರೆಸಿದಾಳೆ. ಈಗೇನ್ ಮಾಡುದು? ನೀವೇನು ಮಾಡೋದು ಬೇಕಾಗಿಲ್ಲ, ನೀವಿಲ್ಲೇ ಆರಾಮಾಗಿದ್ರೆ ಸಾಕು. ಮನೇಲಿದ್ರೆ ಅಡುಗೆ ಮಾಡ್ಬೇಕು, ಗದ್ದೆ ಕೆಲಸ ಮಾಡ್ಬೇಕು, ಮೈ ಬಗ್ಸಿ ದುಡಿಬೇಕು. ಆದ್ರೆ ಇಲ್ಲಿದ್ರೆ ಯಾವುದು ಮಾಡಂಗಿಲ್ಲ. ನೀನ್ ಮಾಡ್ತಿರೋದು ಸರಿಯಿಲ್ಲ. ನೀನು ತಾನು ಅಂತ ಮಾತಾಡಿದ್ರೆ ಮುರಡಕ್ಕೆತ್ತೋಗುತ್ತೆ. ದೇವಿ, ಸರ್ವವ್ಯಾಪಿ ಆಗಿರೋ ದೇವಿ, ಮರ್ಯಾದೆ ಕೊಟ್ರೆ ಬದುಕ್ತೀರಾ? ಆಯ್ತು ಆಯ್ತು ದೇವಿ, ನಮ್ಮನ್ನ ಯಾಕೆ ಇಲ್ಲಿ ಕರೆಸಿದ್ಯಾ? ನೀವಿಲ್ಲಿ ಒತ್ತೆ ಹಾಳಾಗಿರ್ಬೇಕು, ನೀವು ನನ್ನ ಬಂಧನದಲ್ಲಿ ವಿಲವಿಲ ಅಂತ ಒತ್ತಾಡಬೇಕು. ಅಯ್ಯೋ, ಯಾಕೆ ದೇವಿ, ನಾವೇನ್ ಮಾಡಿದೀವಿ ಅಂತ ಇಷ್ಟು ನಿಮಿಷ ಕೊಡ್ತಾ ಇದ್ದೀರಾ? ನೀವಲ್ಲ, ಊರಿಗೆ ಬಂದಿದ್ದಾನಲ್ಲ ಆ ಸಿದ್ಧಲಿಂಗ, ನೀವು ಅವನನ್ನ ತಲೆ ಮೇಲೆ ಎಲ್ಲಿವರೆಗೂ ಹೊತ್ಕೊಂಡು ಮೆರೆಸ್ತಾ ಇರ್ತೀರೋ ಅಲ್ಲಿವರೆಗೂ ಇದೇ ಶಿಕ್ಷೆ. ಆದ್ರೆ ನಮ್ಮನ್ನೆಲ್ಲ ಇಲ್ಲಿರಿಸ್ಕೊಡ್ರೆ ನಿನ್ಗೇನ್ ಲಾಭ? ಎರಡು ಲಾಭ ಇದೆ, ಎರಡರಲ್ಲಿ ಒಂದು ಹಾಗೆ ಆಗತ್ತೆ. ಒಂದು, ಆ ಸಿದ್ಧಲಿಂಗ ತಾನಾಗೆ ಇಲ್ಲೂ ಬರ್ತಾನೆ. ಇನ್ನೊಂದು, ಈ ಊರನ್ನ ಬಿಟ್ಟು ಹೋಗ್ತಾನೆ. ಎರಡರಲ್ಲಿ ಒಂದಾದ್ರೂ ನನಗೆ ಲಾಭ. ಅಮ್ಮ, ನಮ್ಮನ್ನ ಬಿಟ್ಬಿಡಮ್ಮ, ಮನೇಲಿ ಮಕ್ಕಳು ಮರಿ ಎಲ್ಲ ಇದ್ದಾರೆ, ನಾವು ಅಲ್ಲಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ನಿಮ್ಮ ಸಮಸ್ಯೆನೆ ಕಟ್ಕೊಂಡು ನಮ್ಗೆ ಏನು ಆಗ್ಬೇಕಾಗಿಲ್ಲ, ಎಲ್ಲರೂ ಇಲ್ಲೇ ಬಿದ್ದಿರ್ಬೇಕು. ನಮ್ಮನ್ನೇನ್ ಮಾಡ್ಬೇಡಿ ದೇವಿ, ನಮ್ಮನ್ನೇನು ಮಾಡ್ಬೇಡಿ, ನಮ್ಮನ್ನೇನು ಮಾಡ್ಬೇಡಿ, ದಯವಿಟ್ಟು ಬಿಡಿ. ನಿಮ್ಮ ಅಳು ನೋಡ್ಕೊಂಡು ಕರಗುವಂತ ಹೆಣ್ಣು ನಾನಲ್ಲ. ನಾನು ಒಂದು ಕಾಲದಲ್ಲಿ ಅಳ್ಬೇಕಾದ್ರೆ ನೀವು ನಿಮ್ಮ ಕಾಲಿನ ಕಸದ ಸಮ ಮಾಡ್ಕೊಂಡು ನನ್ನನ್ನ ಊರಿಂದ ಹೊರಗಡೆ ಹಾಕಿದ್ರಿ. ಈಗ ನೀವೆಲ್ಲರೂ ಇಲ್ಲೇ ಬಿದ್ದು ಸಾರಿ. ಎಡೆಯೂರು ಶ್ರೀ